ಅಲ್ಪಸಂಖ್ಯಾತರನ್ನು ದೂಷಣೆ ಮಾಡಿ ಬಹುಸಂಖ್ಯಾತರ ಕಣ್ಣನ್ನು ಚುಚ್ಚುವುದು ನಡೀತಾ ಇದೆ ಇದಾಗಬಾರ್ದು ಹೀಗಾಗಬಾರ್ದು ನಿಜವಾದ ಸಮಸ್ಯೆಗಳನ್ನು ನಾವು ನಿಜವಾದ ಸಮಸ್ಯೆಗಳತ್ತ ಕಣ್ಣರಿಸಣ ನೋಡಿ ನಿರುದ್ಯೋಗ ನೋಡಿ ಬಡತನ ಅಂತಂದರೆ ಹಂಗೆ ಹೇಳೋದೇ ಅಪರಾಧ ಅಂತಂದರೆ ಕಣ್ಣ ಮುಂದೆ ಕಸದ ರಾಶಿ ಇದೆ ಅಂತಂದರೆ ಕಣ್ಣನ್ನೇ ಕಿತ್ತರೆ ಕಸದ ರಾಶಿ ಮಾಯ ಆಗಲ್ಲ ಅಪರಾಧವೇ ಅಧಿಕಾರವಾಗಿದ್ದಾಗ ಬಾಯಿದ್ದು ಸುಮ್ಮನೆ ಕುಳಿತವರೆಲ್ಲರೂ ಅಪರಾಧಿಗಳಾಗ್ತಾರಾದ್ರಿಂದ ಇಡೀ ಭಾರತ ಮಾತಾಡ್ತಿದೆ ಇತಿಹಾಸದಿಂದ ಪಾಠ ಕಲಿಯಬೇಕಾಗಿದೆ ಆಡಳಿತಾರೂಢ ಪಕ್ಷಗಳು ಆಜಾದಿ ಎನ್ನುವಂಥದ್ದು ಈ ವಿಶಾಲ ಅರ್ಥದ ಸ್ವಾತಂತ್ರ್ಯದ ಭಾಗಶಃ ಮನುಕುಲ ಇರುವ ತನಕ ಹಾಕಲೇಬೇಕಾದಂಥ ಘೋಷಣೆ ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ಮೂವತ್ತನೇ ಕಂತಿಗೆ ನಿಮಗೆ ಸ್ವಾಗತ ಇವತ್ತಿನ ಈ ಕಾರ್ಯಕ್ರಮವನ್ನು ಒಂದು ಮೂರು ಘೋಷಣೆಗಳ ಮೂಲಕ ಶುರು ಮಾಡಬೇಕು ಅಂತ ನನಗನ್ಸುತ್ತೆ ಹಮ್ ಕ್ಯಾಚತೆ ಆಜಾದಿ ತುಮ್ ಕುಚುಬಿ ಕರ್ಲೋ ಆಜಾದಿ ಹಕ್ಕಮಾರ ಆಜಾದಿ ಇದನ್ನು ಯಾಕೆ ನಾನು ಈ ಘೋಷಣೆಗಳ ಮೂಲಕ ಶುರು ಮಾಡ್ತಿದ್ದೀನಿ ಅಂದರೆ ಉತ್ತರ ಪ್ರದೇಶದ ಮುಖ್ಯ ಬಿ ಜೆ ಪಿ ಮುಖ್ಯಮಂತ್ರಿ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಅವರು ಅವರ ರಾಜ್ಯದಲ್ಲಿ ಯಾರಾದರೂ ಆಜಾದಿ ಘೋಷಣೆಗಳನ್ನು ಹಾಕಿದ್ರೆ ಅವರ ಮೇಲೆ ದೇಶದ್ರೋಹದ ಆಪಾದನೆಯನ್ನು ಹೊರಿಸಿ ತೀವ್ರವಾದ ಕ್ರಮಗಳನ್ನು ತಗೊಳ್ತೀನಿ ಅಂತೇಳಿ ನನ್ನ ಭಾಷಣದ ಮೂಲಕ ಎಚ್ಚರಿಸಿದ್ದಾರೆ ಇದು ಒಂದು ಸರ್ಕಾರ ಸಂಪೂರ್ಣವಾಗಿ ಸರ್ವಾಧಿಕಾರಿ ಮುನ್ಸೂಚನೆ ಮುನ್ಸೂಚನೆಯಾಗಿದೆ ಇದು ಕೇವಲ ಉತ್ತರ ಪ್ರದೇಶಕ್ಕೆ ಸೀಮಿತವಾಗಿಲ್ಲ ಇತ್ತೀಚೆಗೆ ಕರ್ನಾಟಕದ ಮೈಸೂರಿನಲ್ಲಿ ಒಬ್ಬ ವಿದ್ಯಾರ್ಥಿನಿ ಕಾಶ್ಮೀರದಲ್ಲಿ ಇವತ್ತೇನು ಸರ್ಕಾರಿ ದಮನ ಇದೆ ಸೈನಿಕ ದಮನ ಇದೆ ಅದರಿಂದ ಕಾಶ್ಮೀರವನ್ನು ಮುಕ್ತುಗೊಳಿಸಿ ಅಂತ ಘೋಷಣೆ ಹಾಕಿದ್ರೆ ಆಕೆಯ ಮೇಲೆ ದೇಶದ್ರೋಹದ ಕೇಸ್ ಹಾಕಿದ್ದಾರೆ ಅಲ್ಲಿಯ ಬಾರ್ ಅಸೋಸಿಯೇಷನ್ ಅವರನ್ನು ಬಾರ್ ಅಸೋಸಿಯೇಷನ್ ಯಾರೂ ಕೂಡ ವಕೀಲರವ್ರ ಕ್ರಮ ಅವ್ರ ಬ ಪ್ರಕರಣ ಕೈಗೆತ್ತಿಕೊಳ್ಳಬಾರ್ದು ಅಂತ ಹೇಳಿದೆ ಅದರ ವಿರುದ್ಧವಾಗಿ ಯಾರ್ಯಾರು ಮೈಸೂರಿನ ಬಾರ್ ಅಸೋಸಿಯೇಷನ್ನ ಸದಸ್ಯರು ವಕಾಲತ್ತು ಹಾಕಿದ್ದಾರೆ ಅವ್ರನ್ನ ಬಾಬುರಾಜು ಇತ್ಯಾದಿಗಳನ್ನೆಲ್ಲರನ್ನು ಕೂಡ ಅವರಿಂದ ಅವ್ರನ್ನ ಅಮಾನತ್ತು ಮಾಡಿದ್ದಾರೆ ಆದರೂ ಕೂಡ ನೂರೈವತ್ತಕ್ಕೂ ಹೆಚ್ಚು ವಕೀಲರು ಹೋಗಿ ನಳಿನಿಯ ಪರವಾಗಿ ಅಲ್ಲಿ ವಕಾಲತ್ತನ್ನು ಹಾಕಿದ್ದಾರೆ ಮತ್ತೊಂದು ಕಡೆ ಜ್ಯೋತಿ ನಿವಾಸ ಕಾಲೇಜಿನ ಮುಂದೆ ಸಿ ಎ ಪರವಾಗಿ ಮತ್ತು ಏನು ಈ ಮೂರು ಕಾಯ್ದೆಗಳಿದೆ ಈ ಕಾಯ್ದೆಗಳ ಪರವಾಗಿ ಪ್ರಚಾರ ನಡೀತಿದ್ದಾಗ ಇಲ್ಲಿ ಯಾಕೆ ಹಾಕ್ತಿದ್ದೀರ ನೀವು ಈ ಭಿತ್ತಿಪತ್ರಗಳನ್ನು ಅಂತ ಕೇಳಿದ್ರೆ ಬಿ ಜೆ ಪಿಯ ಜನರೇ ನೀವು ಯಾರು ಅದನ್ನು ಕೇಳೋಕ್ಕೆ ಸರ್ಕಾರದ ಕಾಯ್ದೆಗಳನ್ನು ಪ್ರಶ್ನಿಸುವ ಹಕ್ಕನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟವರು ಯಾರು ಅಂತಂದ್ಬಿಟ್ಟು ಪ್ರಶ್ನೆ ಮಾಡಿದ್ದಾರೆ ಮತ್ತೊಂದು ಕಡೆ ಮತ್ತೊಬ್ಬರು ಈ ಸಿ ಎ ಎನ್ ಪಿ ಆರ್ ಎನ್ ಆರ್ ಸಿ ಕಾಯ್ದೆ ವಿರುದ್ಧ ಹೋರಾಟ ಮಾಡ್ತಿರುವಂಥ ಮುಸ್ಲಿಮರು ಶೇಕಡ ಇಪ್ಪತ್ತು ಭಾಗ ಮಾತ್ರ ಇದ್ದಾರೆ ಎಂಬತ್ತು ಭಾಗದಷ್ಟು ನಾವು ಹಿಂದೂಗಳಿದ್ದೀವಿ ನಾವೇನಾದರೂ ಉಫ್ ಅಂದರೆ ಮುಸ್ಲಿಮರು ಹಾರೋಗ್ತಾರೆ ಯಾರಾದರೂ ಇದನ್ನು ವಿರೋಧಿಸಿದ್ರೆ ಮಾರಮ್ಮನ ಸ್ಫೂರ್ತಿಯನ್ನು ಪಡೆದು ಕತ್ತಿ ತೊಗೊಂಡು ಬಂದರೆ ನೀವೆಲ್ಲ ಸತ್ತೋಗ್ತೀರಾ ಅಂತ ಬಹಿರಂಗವಾಗಿ ಬೆದರಿಕೆ ಹಾಕಿದ್ದಾರೆ ಇನ್ನೊಬ್ಬರು ಯಾರ್ಯಾರು ಸಿ ಅನ್ನು ವಿರೋಧಿಸ್ತಾರೆ ಅವರೆಲ್ಲ ದೇಶದ್ರೋಹಿಗಳು ಅವ್ರನ್ನ ಪಾಕಿಸ್ತಾನಕ್ಕೆ ಹಾಕಬೇಕು ಅಂತ ಹೇಳಿದ್ದಾರೆ ಮತ್ತೊಬ್ಬರು ಯಾರ್ಯಾರು ಮೋದಿಯನ್ನು ದೈವಾಂಶ ಸಂಭೂತ ಅಂತ ಪರಿಗಣಿಸೋದಿಲ್ಲ ಅವರೆಲ್ಲರೂ ಕೂಡ ದೇಶ ಪ್ರೇಮಿಗಳು ಅಲ್ಲ ಭಾರತೀಯರು ಅಲ್ಲ ಅಂತ ಹೇಳಿದ್ದಾರೆ ಇದನ್ನೆಲ್ಲ ಮಾತಾಡ್ತಾ ಇರೋವಂಥವ್ರು ಹಾದಿಬೀದಿನಲ್ಲಿ ಹೋಗುವಂಥ ಜನ ಅಲ್ಲ ಇದರಲ್ಲಿ ಕೆಲವರು ಸಾಂವಿಧಾನಿಕ ಹುದ್ದೆಯಾದಂಥ ಮುಖ್ಯಮಂತ್ರಿ ಪದವಿನಲ್ಲಿರೋರು ಕರ್ನಾಟಕದ ಉಪಮುಖ್ಯಮಂತ್ರಿ ಮತ್ತೊಬ್ಬರು ಕರ್ನಾಟಕದ ಆಡಳಿತಾರೂಢ ಪಕ್ಷದ ಎಮ್ ಎಲ್ ಎ ಈ ಥರ ಇವತ್ತು ನಮ್ಮ ಅದರ ಅಂತಿಮ ಭಾಗವಾಗಿ ಇವತ್ತು ಘೋಷಣೆಯನ್ನು ಹಾಕಿದ್ರೆ ಜೈಲಿಗೆ ಹಾಕ್ತೀವಿ ಎನ್ನುವಂತಹ ಮತ್ತೊಂದು ಅತಿರೇಕಕ್ಕೆ ಸಾಂವಿಧಾನಿಕ ಹುದ್ದೆಯಲ್ಲಿರೋರು ಮಾಡಿದ್ದಾರೆ ಈಗಾಗಲೇ ಉತ್ತರ ಪ್ರದೇಶ ಹೆಚ್ಚು ಕಡಿಮೆ ತುರ್ತು ಪರಿಸ್ಥಿತಿಗಿಂತಲೂ ತೀವ್ರವಾದಂಥ ಒಂದು ಆಘಾತಕರ ಆತಂಕಕಾರಿ ಪರಿಸ್ಥಿತಿಯಲ್ಲಿ ಆ ದೇಶ ಆ ರಾಜ್ಯ ಪರಿಣಮಿಸಿದೆ ಈ ಸರ್ವಾಧಿಕಾರಗಳು ಸ್ವಾತಂತ್ರ್ಯೋತ್ತರ ಭಾರತದಲ್ಲಾಗಿರ್ಬೋದು ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷ್ ಭಾರತದಲ್ಲಾಗಿರ್ಬೋದು ಅದು ಅದಕ್ಕೆ ಉಳಿವ ಉಳಿಗಾಲ ಇಲ್ಲ ಆ ಥರ ಸರ್ವಾಧಿಕಾರ ಮಾಡಿ ಯಾವುದನ್ನು ಜನ ದಮನ ಅಂತ ಭಾವಿಸ್ತಾರೆ ಆ ದಮನದ ವಿರುದ್ಧದ ಹೋರಾಟಗಳನ್ನು ದಮನದ ಮೂಲಕ ಹತ್ತಿಕ್ಕಕ್ಕೆ ಆಗುವುದಿಲ್ಲ ಅಂತಂದ್ಬಿಟ್ಟು ಜಗತ್ತಿನ ಎಲ್ಲ ಇತಿಹಾಸವೂ ಹೇಳುತ್ತೆ ನಾನು ಅದರ ಬಗ್ಗೆ ಮಾತ್ರ ಒಂದಷ್ಟು ತಮ್ಮ ಜೊತೆ ಇವತ್ತು ಹಂಚ್ಕೊಳ್ಬೇಕು ಅಂತ ಬಯಸಿದ್ದೀನಿ ಆಜಾದಿ ಎನ್ನುವ ಘೋಷಣೆ ಯಾಕೆ ಹುಟ್ತು ಯಾವಾಗ ಹುಟ್ತು ಆಜಾದಿ ಎನ್ನುವ ಪದದ ಅರ್ಥ ಏನು ಆಜಾದಿ ಅಂದರೆ ಸ್ವಾತಂತ್ರ್ಯ ಅಂತ ಅರ್ಥ ವಾಸ್ತವದಲ್ಲಿ ಆಜಾದಿ ಎನ್ನುವ ಘೋಷಣೆಯನ್ನು ಮಹಿಳಾವಾದಿಗಳು ಪುರುಷಾಧಿಪತ್ಯದಿಂದ ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಹಾಕಿದಂಥ ಘೋಷಣೆ ಅಲ್ಲಿಂದ ಆಚೆಗೆ ಸ್ವಾತಂತ್ರ್ಯ ಬೇಕು ಅನ್ನುವಂತಹ ಒಂದು ಆಶಯ ಒಂದು ಘೋಷಣೆಯಾಗಿ ಎಲ್ಲೆಲ್ಲಿ ಯಾವ್ಯಾವ ದಮನ ಇದೆ ಅಂತ ಜನ ಭಾವಿಸ್ತಿದ್ದಾರೆ ಅದರ ವಿರುದ್ಧ ಆಗಿದೆ ಕಾಶ್ಮೀರದಲ್ಲಿ ಒಂದು ರೀತಿ ದಮನ ಇದೆ ಅದರ ವಿರುದ್ಧ ಆಜಾದಿ ಬಂದಿದೆ ಇವತ್ತು ದೇಶಾದ್ಯಂತ ಸಿ ಎ ಎ ಮತ್ತು ಎನ್ ಪಿ ಆರ್ ಎನ್ ಆರ್ ಸಿ ವಿರುದ್ಧ ಇವತ್ತೇನೊಂದು ಎರಡನೇ ಸ್ವಾತಂತ್ರ್ಯ ಸಂಗ್ರಾಮೋತ್ತರ ಒಂದು ಅಲೆ ಉಕ್ಕೇರಿದೆ ಪ್ರತಿಯೊಂದು ಕಡೆ ಪ್ರತಿಯೊಂದು ಹಳ್ಳಿಯಲ್ಲಿ ಪಟ್ಟಣದಲ್ಲಿ ದೇಶದ ದಶದಿಕ್ಕುಗಳಲ್ಲಿ ನಾಲ್ಕು ಮೂಲೆಗಳಲ್ಲಿ ಹಂಕ್ಯಾಚತೆ ಆಜಾದಿ ಹಕ್ಕಮಾರ ಆಜಾದಿ ಸಿ ಎ ಎ ಎಸೆ ಆಜಾದಿ ಮನುಸ್ಮೃತಿ ಸೆ ಆಜಾದಿ ಎನ್ನುವ ಘೋಷಣೆ ಇದೆ ಇದು ದೇಶದ್ರೋಹದ ಘೋಷಣೆ ಅಲ್ಲ ಇದು ಜನ ಒಂದು ಪ್ರಜಾತಂತ್ರದಲ್ಲಿ ಯಾವುದು ತಮ್ಮ ವಿರುದ್ಧ ಇದೆ ಅಂತ ಭಾವಿಸ್ತಿದ್ದಾರೆ ಯಾವುದನ್ನು ತಾವು ಬೇಡ ಅಂದರೂ ಕೂಡ ಅದನ್ನು ಜಾರಿಗೆ ತರ್ತಿದೆ ಸರ್ಕಾರ ಅದರ ವಿರುದ್ಧ ಸ್ವಾತಂತ್ರ್ಯವನ್ನು ಕೇಳ್ತಾ ಇದ್ದಾರೆ ಹೀಗಾಗಿ ನೀವು ಒಂದು ಅಭಿಲಾಷೆಯನ್ನು ಒಂದು ವಿಚಾರವನ್ನು ಸ್ವಾತಂತ್ರ್ಯ ಅನ್ನೋ ಪದವನ್ನು ಸ್ವಾತಂತ್ರ್ಯ ಅನ್ನೋ ಆಶಯವನ್ನು ಹಾಗೆ ದಮನ ಮಾಡೋದಕ್ಕೆ ಬರೋದಿಲ್ಲ ನಮ್ಮ ಭಾರತದ ಸಂವಿಧಾನದ ಮುನ್ನುಡಿಯ ಮೊದಲನೇ ವಾಕ್ಯ ಲಿಬರ್ಟಿ ಆಫ್ ಥಾಟ್ ಯೋಚನೆ ಆಲೋಚನೆ ಅಭಿವ್ಯಕ್ತಿ ಶ್ರದ್ಧೆ ಇವೆಲ್ಲದರ ಬಗ್ಗೆ ಸ್ವಾತಂತ್ರ್ಯವನ್ನು ಕೊಡುತ್ತೆ ಆರ್ಟಿಕಲ್ ಹತ್ತೊಂಬತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಡುತ್ತೆ ಒಂದು ಅರಸೊತ್ತಿಗೆನಲ್ಲಿ ಅಥವಾ ಒಂದು ವಸಾತುಶಾಹಿ ಆಡಳಿತದಲ್ಲಿ ಆ ದೇಶದ ನಾಗರಿಕರು ನಾಗರಿಕರಾಗಿರೋದಿಲ್ಲ ಕೇವಲ ಪ್ರಜೆಗಳಾಗಿರ್ತಾರೆ ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲ ಹೀಗಾಗಿ ಆಡಳಿತ ರೂಢವನ್ನು ಪ್ರಶ್ನಿಸುವುದನ್ನು ನೀವು ಶಾಸನಬದ್ಧವಾಗಿ ನಿಷೇಧಿಸಬಹುದು ಆದರೆ ಒಂದು ಪ್ರಜಾತಂತ್ರ ಅನ್ನೋ ಪರಿಕಲ್ಪನೆಯನ್ನು ಪ್ರಜೆಗಳು ಕೊಟ್ಟಿರುವ ಅಧಿಕಾರ ಸರ್ವಾಧಿಕಾರಕ್ಕೆ ಒಂದು ಒಂದು ಸರ್ಕಾರಕ್ಕೆ ಪ್ರಜೆಗಳು ಕೊಡುವ ಅಧಿಕಾರದಿಂದ ಅಧಿಕಾರ ಪ್ರಾಪ್ತ ಆಗ್ತದೆ ಪ್ರಜೆಗಳಿಲ್ಲ ಅಂದರೆ ಅಧಿಕಾರ ಇಲ್ಲ ನಾಗರಿಕರಿಂದ ಪಡ್ಕೊಂಡಿರುವ ಅಧಿಕಾರದಿಂದ ಅವರು ಸರ್ಕಾರವನ್ನು ರಚಿಸ್ತಾರೆ ನಾಗರಿಕರಿಗೆ ಯಾವುದಾದರೂ ಒಂದು ನೀತಿ ಸರಿ ಇಲ್ಲ ಅನ್ಸಿದ್ರೆ ಒಂದು ಪಕ್ಷದ ಅಧಿಕಾರ ಸರಿ ಇಲ್ಲ ಅದರ ವಿರುದ್ಧ ಜನರ ಅಭಿಪ್ರಾಯವನ್ನು ಕ್ರೋಢೀಕರಿಸುವ ಮತ್ತು ಶಾಂತಿಯುತವಾಗಿ ಹೋರಾಟ ಮಾಡಿ ಆ ಸರ್ಕಾರವನ್ನು ಇಲ್ಲದಂತೆ ಮಾಡಿ ತಾವು ಬಯಸುವ ಸರ್ಕಾರವನ್ನು ಶಾಸನಬದ್ಧವಾಗಿ ಅಧಿಕಾರಕ್ಕೆ ತರುವಂತಹ ಅಧಿಕಾರ ಸಂವಿಧಾನವೇ ನೀಡುತ್ತೆ ಇವತ್ತು ಯಾವ ಬಿ ಜೆ ಪಿ ಪಕ್ಷ ಮತ್ತು ಅಧಿಕಾರ ಈ ರೀತಿ ಜನರು ಬೀದಿಯಲ್ಲಿ ಆಜಾದಿ ಘೋಷಣೆಗಳನ್ನು ಅಥವಾ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುವುದು ತಪ್ಪು ಅಂತ ಹೇಳ್ತಿದ್ದರು ಇವರು ಅಧಿಕಾರಕ್ಕೆ ಬಂದದ್ದು ಹೇಗೆ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಗುಜರಾತ್ನಲ್ಲಿ ಮತ್ತು ಹಾಗೂ ಬಿಹಾರದಲ್ಲಿ ಉತ್ತರ ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳನ್ನು ಇಂದಿರಾ ಗಾಂಧಿಯವರ ಸರ್ವಾಧಿಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳನ್ನು ರಾಜಕೀಯಕ್ಕೆ ತಂದದ್ದು ಸಂಘಟಿಸಿದ್ದು ಆಡಳಿತರು ಕೂಡ ಸರ್ಕಾರವನ್ನು ಸಂವಿಧಾನಿಕವಾಗಿ ಅಧಿಕಾರದಲ್ಲಿತ್ತು ಎಮರ್ಜೆನ್ಸಿನೂ ಕೂಡ ಸಂವಿಧಾನದ ಪ್ರಾವಿಷನ್ಸ್ ತಗೊಂಡೇನೆ ಇಂದಿರಾ ಗಾಂಧಿಯವರು ಅದು ಜಾರಿ ಮಾಡಿದ್ದು ಅದರ ವಿರುದ್ಧ ಜನಾಭಿಪ್ರಾಯವನ್ನು ಸೃಷ್ಟಿ ಮಾಡಿ ಸರ್ವಾಧಿಕಾರವನ್ನು ಕಿತ್ತೊಗೆಯುವ ಪ್ರಯತ್ನ ಮಾಡಿದ್ದಂಥ ಒಂದು ದೊಡ್ಡ ಹೋರಾಟದ ಭಾಗವಾಗಿಯೇ ಅಲ್ವಾ ಬಿ ಜೆ ಪಿ ತನ್ನ ಹೊಸ ಹುಟ್ಟನ್ನು ಕಂಡುಕೊಂಡಿದ್ದು ಸೊ ಹೀಗಾಗಿ ಒಂದು ಅರ್ಥ ಮಾಡಿಕೊಳ್ಳೋಣ ಒಂದು ಪ್ರಜಾತಾಂತ್ರಿಕ ದೇಶದಲ್ಲಿ ಆಜಾದಿ ಎನ್ನುವ ಘೋಷಣೆಯನ್ನಾಗಲಿ ಆಜಾದಿ ಎನ್ನುವಂತಹ ಭಾವನೆಗಳನ್ನಾಗಲಿ ನಿಷೇಧಿಸೋಕ್ಕೆ ಸಾಧ್ಯ ಇಲ್ಲ ನಮ್ಮ ಸುಪ್ರೀಂ ಕೋರ್ಟ್ಗಳು ಹಲವಾರು ಹೈಕೋರ್ಟ್ಗಳು ತುಂಬ ಸ್ಪಷ್ಟವಾಗಿ ಪದೇ ಪದೇ ಹೇಳಿರೋ ವಿಷಯ ಏನಪ್ಪ ಅಂದರೆ ಯಾವುದಾದರೂ ಒಂದು ಘೋಷಣೆ ನಿಮ್ಮ ಮನಸ್ಸಿನಲ್ಲಿ ಒಂದು ಆಲೋಚನೆಯಾಗಿ ದೇಶ ವಿಭಜನೆಯೂ ಕೂಡ ಆದರೆ ಈ ದೇಶ ಸರಿ ಹೋಗ್ಬೋದು ಅನ್ನೋ ಆಲೋಚನೆಯನ್ನು ನೀವು ಇಟ್ಕೋಬೋದು ನೀವು ಆಲೋಚನೆಯನ್ನು ಪ್ರಚಾರ ಕೂಡ ಮಾಡಬಹುದು ಆದರೆ ಅದರಿಂದ ಶಾಂತಿಭಂಗ ಮತ್ತು ಹಿಂಸಾಚಾರ ಆದರೆ ಮಾತ್ರ ಆ ಥರ ವಿಷಯ ಹೇಳುವಂತಹವನು ಅಪರಾಧಿ ಆಗ್ತಾನೆ ಅವ್ರ ವಿರುದ್ಧ ನೀವು ದೇಶದ್ರೋಹದ ಕ್ರಮವನ್ನು ಜಾರಿಗೆ ತರಬೋದೆ ವಿನಃ ಒಂದು ಆಲೋಚನೆಯನ್ನು ನಿಷೇಧಿಸೋದಕ್ಕೆ ಸಾಧ್ಯ ಇಲ್ಲ ರಾಜದ್ರೋಹ ಬೇರೆ ದೇಶದ್ರೋಹ ಬೇರೆ ಇದನ್ನು ಪದೇ ಪದೇ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ರಾಜದ್ರೋಹ ಅಂದರೆ ಸರ್ಕಾರದ ವಿರುದ್ಧ ಅದು ಕೂಡ ಸರ್ಕಾರದ ವಿರುದ್ಧ ಅಭಿಪ್ರಾಯವನ್ನು ರೂಢಿಸುವುದು ಪ್ರಜಾತಂತ್ರದಲ್ಲಿ ಒಂದು ಹಕ್ಕು ಒಂದು ವಸಾಹತುಶಾಹಿ ದೇಶದಲ್ಲಿ ಅದೊಂದು ರಾಜದ್ರೋಹ ಅಂತಾಗಿರೋದು ಬ್ರಿಟಿಷ್ ಅದನ್ನು ಮಾಡಿದ್ರು ರೌಲೆಟ್ ಆ್ಯಕ್ಟ್ ಮಾಡಿದ್ರು ಒನ್ ಫಾರ್ಟಿ ಫೋರ್ ಸೆಕ್ಷನ್ನೂ ಕೂಡ ಇರುವಂಥದ್ದು ಆ ಬ್ರಿಟಿಷರ ಕಾಯ್ದೆಗಳ ಭಾಗವಾಗಿಯೇ ಆದರೆ ಒಂದು ಪ್ರಜಾತಂತ್ರ ದೇಶದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇವತ್ತು ಎಂಥ ಸನ್ನಿವೇಶ ಸೃಷ್ಟಿ ಮಾಡ್ತಿದ್ದಾರೆ ಅಂದರೆ ಸರ್ಕಾರವೇ ದೇಶ ಸರ್ಕಾರದ ವಿರೋಧಿಸೋದೇ ದೇಶವನ್ನು ವಿರೋಧಿಸೋದು ಅಂತಾಗ್ತಿದೆ ಸರ್ಕಾರ ದೇಶ ಅಲ್ಲ ಸರ್ಕಾರ ಅಂತಂದರೆ ಕೇವಲ ಪ್ರಧಾನಮಂತ್ರಿ ಅಲ್ಲ ದೇಶ ಸರ್ಕಾರಕ್ಕಿಂತ ದೊಡ್ಡದ್ದು ಸರ್ಕಾರವನ್ನು ಆಯ್ಕೆಗೊಂಡ ಸರ್ಕಾರವನ್ನು ಆಯ್ಕೆ ಮಾಡಿದ ಜನರೇ ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸಿ ಅದನ್ನು ಉರುಳಿಸುವ ಹಾಗೂ ಹೊಸದಾಗಿ ಬೇರೆ ಸರ್ಕಾರವನ್ನು ತರುವ ಹಕ್ಕು ಅಧಿಕಾರ ಪ್ರಜಾತಂತ್ರ ಮತ್ತು ಸಂವಿಧಾನ ಅವರಿಗೆ ಕೊಡುತ್ತೆ ಆಜಾದಿ ಅನ್ನುವ ಘೋಷಣೆ ಆ ಒಂದು ಸ್ವಾತಂತ್ರ್ಯದ ಭಾಗ ಆ ಒಂದು ಹಕ್ಕಿನ ಭಾಗ ಆ ಒಂದು ಅಧಿಕಾರದ ಭಾಗ ಇದನ್ನು ಯಾವ ಸರ್ಕಾರಗಳು ಕೂಡ ಭಾವನೆಯನ್ನಾಗಲಿ ಘೋಷಣೆಗಳಾಗಲಿ ರದ್ದು ಮಾಡೋದು ಮಾಡಬಾರ್ದು ಇದು ಅಸಂವಿಧಾನಿಕವಾದದ್ದು ಇದನ್ನು ನಾವು ಇವತ್ತಿನ ಸಂದರ್ಭದಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೇಳಬೇಕಾಗಿದೆ ಇವತ್ತು ನೀವು ಗಮನಿಸಿದಂಗೆ ದೇಶಾದ್ಯಂತ ಸಿ ಎ ಎನ್ ಪಿ ಆರ್ ಮತ್ತು ಎನ್ ಆರ್ ಸಿ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಶುರುವಾಗ್ತಿದ್ದಂಗೆ ಈಗ ಬಿ ಜೆ ಪಿನವರು ಮನೆ ಮನೆಗೆ ಹೋಗಿ ಇದೆಂಗೆ ಸರಿಯಾದದ್ದು ಅಂತ ಹೊರಟಿದ್ದಾರೆ ಅದನ್ನು ಇಲ್ಲ ಇದು ಸರಿಯಲ್ಲ ಅಂತಂದರೆ ಅವರನ್ನು ದೇಶದ್ರೋಹಿ ಅಂತಿದ್ದಾರೆ ಈ ಕಾಯ್ದೆ ತರುವುದಕ್ಕೆ ಮುಂಚೆ ನೀವು ಮನೆ ಮನೆಗೆ ಹೋಗಿದ್ದಿದ್ದಿದರೆ ಅದೊಂದು ದೊಡ್ಡ ಪ್ರಜಾತಾಂತ್ರಿಕ ನಡೆಯಾಗಿರ್ತಿತ್ತು ಕ ಇವತ್ತು ಫ್ಯಾಕ್ಟ್ ನೀವು ನೋಡಿದ್ರೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಲೋಕಸಭೆ ರಾಜ್ಯಸಭೆಯಲ್ಲಿ ಎರಡರಲ್ಲೂ ಕೂಡ ಅನುಮೋದನೆಗೊಂಡ ಅಂದರೆ ಸಂಸತ್ತಿನಲ್ಲಿ ಅನುಮೋದನೆಯಾದಂಥ ಒಂದು ಕಾಯ್ದೆಗೆ ಬೀದಿನಲ್ಲಿ ದೊಡ್ಡ ಪ್ರತಿರೋಧ ಬರ್ತಾ ಇರುವಂಥದ್ದು ಭಾಗಶಃ ಈ ದೇಶದ ಅತಿ ದೊಡ್ಡ ವಿದ್ಯಮಾನಗಳಲ್ಲಿ ಒಂದು ಸರ್ವಾಧಿಕಾರ ಯಾವತ್ತಿಗೂ ಕೂಡ ಶಾಶ್ವತವಾಗಿ ಉಳಿದಿಲ್ಲ ಹೀಗಾಗಿ ಆಜಾದಿ ಎನ್ನುವ ಘೋಷಣೆಯನ್ನು ಅಥವಾ ಈ ರೀತಿ ಆಜಾದಿ ಎನ್ನುವ ಭಾವನೆಯನ್ನು ಅಂತ ಹೇಳಿ ಒಬ್ಬರು ನೊಬೆಲ್ ಪ್ರಶಸ್ತಿಯನ್ನು ಪಡೆದಂಥ ಅರ್ಥಶಾಸ್ತ್ರಜ್ಞರು ಫ್ರೀಡಮ್ ಆ್ಯಸ್ ಡೆವಲಪ್ಮೆಂಟ್ ಅಂತ ಒಂದು ಪರಿಕಲ್ಪನೆಯನ್ನು ಕೊಡ್ತಾರೆ ಸ್ವಾತಂತ್ರ್ಯ ಅಂತಂದರೆ ಒಂದು ವಸಾಹತುಶಾಹಿ ಆಡಳಿತದಿಂದ ಮಾತ್ರ ಸ್ವಾತಂತ್ರ್ಯ ಅಂತ ಅರ್ಥ ಅಲ್ಲ ಸ್ವಾತಂತ್ರ್ಯ ಅಂದರೆ ಅಭಿವೃದ್ಧಿ ಸ್ವಾತಂತ್ರ್ಯ ಅಂದರೆ ನಿರುದ್ಯೋಗದಿಂದ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂತಂದರೆ ಪುರುಷಾಧಿಪತ್ಯದಿಂದ ಸ್ವಾತಂತ್ರ್ಯ ಜಾತಿವಾದದಿಂದ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಒಂದು ವಿಶಾಲವಾದ ಪರಿಕಲ್ಪನೆ ಉಳ್ಳದ್ದು ಮನುಷ್ಯನ ಸಕಲ ಚೈತನ್ಯವನ್ನು ಕೂಡ ಬಿಡುಗಡೆ ಮಾಡುವುದು ಸ್ವಾತಂತ್ರ್ಯ ಆ ಚೈತನ್ಯವನ್ನು ಹಿಡಿದಿಟ್ಟಿರುವುದು ಆಯಾ ಸಮಾಜದಲ್ಲಿ ಆಯಾ ಸಂದರ್ಭದಲ್ಲಿರುವಂತಹ ಸಾಮಾಜಿಕ ರಚನೆಗಳು ಅದು ವಸಾತುಶಾಹಿ ಆಡಳಿತ ಆಗಿರ್ಬೋದು ಅಥವಾ ಒಂದು ವರ್ಗದ ಆಡಳಿತ ಆಗಿರ್ಬೋದು ಅಥವಾ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತಿ ಲಿಂಗ ಧರ್ಮ ಆಧಾರಿತ ದಮನಗಳಾಗಿರ್ಬೋದು ಇದು ಮನುಷ್ಯರಿಗೆ ಮನುಷ್ಯರ ಚೈತನ್ಯವನ್ನು ಮನುಷ್ಯರ ಸ್ವಾತಂತ್ರ್ಯವನ್ನು ದಮನ ಮಾಡಿರ್ತದೆ ಯಾವಾಗ ಈ ರಚನೆಗಳು ಇಲ್ಲವಾಗಿ ಮನುಷ್ಯನ ಸ್ವಾತಂತ್ರ್ಯ ಸಂಪೂರ್ಣವಾಗಿ ಪ್ರಕಟಗೊಳ್ಳುತ್ತೋ ಆಗ ಇಡೀ ಜಗತ್ತು ಅಭಿವೃದ್ಧಿಯ ಕಡೆ ಹೋಗುತ್ತೆ ಅನ್ನೋದು ಸ್ವಾತಂತ್ರ್ಯದ ನಿಜವಾದ ಪರಿಕಲ್ಪನೆ ಇವತ್ತು ನಡೀತಿರುವಂಥ ಒಂದು ಹೋರಾಟ ಅದರ ಭಾಗವಾದದ್ದು ಸಿ ಎ ಎನ್ ಪಿ ಆರ್ ಮತ್ತು ಎನ್ ಆರ್ ಸಿ ಧಾರ್ಮಿಕ ಆಧಾರದಲ್ಲಿ ಜನರನ್ನು ವಿಭಜನೆ ಮಾಡಿ ನೈಜವಾದಂಥ ವಿಷಯಗಳಿಂದ ದಾರಿ ತಪ್ಪಿಸೋದಕ್ಕೆ ಮಾಡ್ತಿದೆ ಅಂತ ನನ್ನನ್ನು ಒಳಗೊಂಡಂತೆ ಹಲವಾರು ಜನ ಹೇಳ್ತಿದ್ದಾರೆ ಇದನ್ನು ನೀವು ಇಲ್ಲ ನಾನು ಮಾತ್ರ ಹೇಳ್ತಿರೋ ಸರಿ ಮಿಕ್ಕದವರು ಹೇಳ್ತಿರೋ ತಪ್ಪು ಅಂತೇಳಿ ದಮನ ಮಾಡೋದ್ರ ಮೂಲಕ ಅದನ್ನು ಇಲ್ಲದಂತೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಇತ್ತೀಚೆಗೆ ಸರ್ಕಾರದ ಎನ್ ಸಿ ಆರ್ ಬಿಯ ಐ ಒಂದು ಅಂಕಿಅಂಶ ಬಂದಿದೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಕಳೆದ ವರ್ಷ ಹತ್ತು ಸಾವಿರದ ಆರುನೂರು ಜನ ಹಸಿವು ಮತ್ತು ನಿರುದ್ಯೋಗದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇನ್ಫ್ಯಾಕ್ಟ್ ನೆನ್ನೆ ತಾನೇ ಇವತ್ತು ತಾನೇ ಪತ್ರಿಕೆಗಳಲ್ಲಿ ಬಂದಿದೆ ಪ್ರಜಾಪ್ರಭುತ್ವದ ಸೂಚ್ಯಂಕದಲ್ಲಿ ಭಾರತ ಹತ್ತು ಅಂಶಗಳು ಇಳಿಕೆಯನ್ನು ಕಂಡಿದೆ ಇಡೀ ಕಾರ್ಪೊರೇಟ್ ಉದ್ಯಮಪತಿಗಳು ಫಾರಿನ್ ಇನ್ವೆಸ್ಟರ್ಸ್ ಎಲ್ಲರಿಗೂ ಕೂಡ ದೇಶದ ವಿಶ್ವ ದೇಶದ ಬಗ್ಗೆ ವಿಶ್ವಾಸ ಹೋಗಿದೆ ನಲವತ್ತೈದು ವರ್ಷಗಳಲ್ಲೇ ಇಲ್ಲದಿರುವಷ್ಟು ನಿರುದ್ಯೋಗವನ್ನು ಕಾಣ್ತಿದ್ದೀವಿ ಕಳೆದ ಆರು ವರ್ಷಗಳಲ್ಲೇ ಇಲ್ಲದಷ್ಟು ಹಣದುಬ್ಬರ ಏಳು ಪಾಯಿಂಟ್ ಐದು ನಾವು ಕಾಣ್ತಾ ಇದ್ದೀವಿ ಇದು ಅಪಾರವಾದಂಥ ನಿರುದ್ಯೋಗ ಆತಂಕವನ್ನು ಸೃಷ್ಟಿ ಮಾಡಿದೆ ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳಬೇಕು ಸರ್ಕಾರ ಇವತ್ತು ನಮಗೆ ಬೇಕಾಗಿರೋದು ಸಿ ಎ ಅಲ್ಲ ಎನ್ ಪಿ ಆರ್ ಅಲ್ಲ ಎನ್ ಆರ್ ಸಿ ಅಲ್ಲ ಆ ಮೂಲಕ ನೀವು ಕಾಗದ ಪತ್ರ ಇಲ್ಲದ ನಾಲ್ಕು ಕೋಟಿ ಜನರಲ್ಲಿ ಆತಂಕ ಮೂಡಿಸಿದ್ರೆ ಈ ದೇಶದಲ್ಲಿ ನಿರುದ್ಯೋಗ ಈ ದೇಶದಲ್ಲಿ ಬಡತನ ಕಮ್ಮಿ ಆಗಲ್ಲ ಬದಲಿಗೆ ಅರಾಜಕತೆ ಉಂಟಾಗುತ್ತೆ ಅರಾಜಕತೆ ಈ ದೇಶದ ಉದ್ಯಮಪತಿಗಳೇ ಹೇಳೋ ಹಾಗೆ ಬಂಡವಾಳ ಹೂಡಿಕೆಗೆ ನಿರುತ್ತೇಜನಗೊಳಿಸುತ್ತೆ ಇನ್ನೊಂದಷ್ಟು ನಿರುದ್ಯೋಗ ಉಂಟಾಗುತ್ತೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಜನರನ್ನು ಒಡೆದಾಳುವ ಮೂಲಕ ಶಾಶ್ವತವಾಗಿ ಆಡಳಿತ ಮಾಡ್ತೀವಿ ಅಂತ ಅಂತ ಕನಸು ಕಂಡಂಥ ಹಿಟ್ಲರ್ ಅಂತ ಸದವಾಧಿಕಾರಿಗಳು ಮಣ್ಣುಪಾಲಾಗಿದ್ದಾರೆ ಇನ್ನೂ ಒಂದು ಅರ್ಥ ಮಾಡ್ಕೊಳ್ಬೇಕು ಹಿಟ್ಲರು ಜರ್ಮನಿನಲ್ಲಿ ಅಧಿಕಾರಕ್ಕೆ ಬಂದಾಗ ಎರಡನೇ ಮಹಾಯುದ್ಧದ ಪೂರ್ವದಲ್ಲಿ ಮೊದಲನೇ ಮಹಾಯುದ್ಧದಿಂದ ಸೃಷ್ಟಿಯಾದಂಥ ಹಣದುಬ್ಬರ ಮತ್ತು ನಿರುದ್ಯೋಗಗಳು ಇಡೀ ಜರ್ಮನರನ್ನು ಕಂಗೆಡಿಸಿದಾಗ ವಾಸ್ತವಿಕವಾಗಿ ಈ ಸಾಮ್ರಾಜ್ಯವಾದವನ್ನೋದು ನಿರುದ್ಯೋಗಕ್ಕೆ ಕಾರಣವಾದರೂ ಕೂಡ ಹಿಟ್ಲರ್ ಏನು ಹೇಳ್ತಾ ಬಂದಿದ್ದು ಅಂತಂದರೆ ಜರ್ಮನಿಯ ಎಂಟು ಕೋಟಿ ಜನ ಜನಸಂಖ್ಯೆನಲ್ಲಿದ್ದಂಥ ಕೇವಲ ಐದು ಲಕ್ಷ ಯಹೂದಿಗಳು ಎಂಟು ಕೋಟಿ ಜರ್ಮನರ ನಿರುದ್ಯೋಗಕ್ಕೆ ಕಾರಣ ಅಂಥೇಳಿ ತಪ್ಪಾಗಿ ಹೇಳ್ತಾ ಬಂದರು ಇನ್ಫ್ಯಾಕ್ಟ್ ಎರಡನೇ ಮಹಾಯುದ್ಧದ ಪ್ರಕ್ರಿಯೆಯಲ್ಲಿ ಹಿಟ್ಲರ್ ಆ ಐದು ಲಕ್ಷ ಯಹೂದಿಗಳನ್ನು ಕೂಡ ಕೊಂದಾಕ್ಬಿಟ್ಟ ಆದರೆ ಜರ್ಮನಿಯ ನಿರುದ್ಯೋಗ ತಿರಲಿಲ್ಲ ಜರ್ಮನಿಯ ಬಡತನ ನಿರ್ ತೀರಲಿಲ್ಲ ಬದಲಿಗೆ ನಾವು ಒಂದು ಅಂಕಿಅಂಶ ಅರ್ಥ ಮಾಡ್ಕೋಬೇಕು ಹಿಟ್ಲರ್ ಅಧಿಕಾರಕ್ಕೆ ಬಂದಾಗ ಸಾವಿರದ ಒಂಬೈನೂರ ಒಂಬತ್ತು ಮೂವತ್ತೊಂಬತ್ತರಲ್ಲಿ ಮೂವತ್ತ್ ಮೂರರಲ್ಲಿ ಅಧಿಕಾರಕ್ಕೆ ಬಂದರು ಮೂವತ್ತೊಂಬತ್ತರಲ್ಲಿ ಎರಡನೇ ಮಹಾಯುದ್ಧ ಪ್ರಾರಂಭ ಆಗುವ ವೇಳೆಗೆ ಎಂಟು ಕೋಟಿ ಜನ ಜರ್ಮನರಿದ್ದರು ಅದರಲ್ಲಿ ಕೇವಲ ಐದು ಲಕ್ಷ ಯಹೂದಿಗಳಿದ್ದರು ಯುದ್ಧ ಮುಗಿಯುವ ಅಷ್ಟೊತ್ತಿಗೆ ಐದು ಲಕ್ಷ ಜರ್ಮನ ಯಹೂದಿಗಳು ಒಳಗೊಂಡಂತೆ ಇಡೀ ಯುರೋಪಿನ ಅರವತ್ತು ಲಕ್ಷ ಯಹೂದಿಗಳನ್ನು ಕೊಂದಾಕಿದ್ದು ನಿಜ ಜರ್ಮನಿಯ ಐದು ಲಕ್ಷ ಯಹೂದಿಗಳು ಸತ್ತರೆ ಜರ್ಮನಿಯ ನಲವತ್ತು ಲಕ್ಷ ಜನ ಜರ್ಮನರನ್ನು ಹಿಟ್ಲರ್ ಆಹುತಿ ಕೊಟ್ಟಿದ್ದ ಅಂತಿಮವಾಗಿ ಯುದ್ಧದಲ್ಲಿ ಸೋಲಾಯಿತು ನಿರುದ್ಯೋಗ ಜಾಸ್ತಿ ಆಯಿತು ಸಮಸ್ಯೆಗಳು ಬಗೆಹಿರಲಿಲ್ಲ ಅಲ್ಪಸಂಖ್ಯಾತರನ್ನು ದೂಷಣೆ ಮಾಡಿ ಬಹುಸಂಖ್ಯಾತರ ಕಣ್ಣನ್ನು ಚುಚ್ಚುವುದು ನಡೀತಾ ಇದೆ ಇದಾಗಬಾರ್ದು ಹೀಗಾಗಬಾರ್ದು ನಿಜವಾದ ಸಮಸ್ಯೆಗಳನ್ನು ನಾವು ನಿಜವಾದ ಸಮಸ್ಯೆಗಳತ್ತ ಕಣ್ಣರಿಸಣ ನೋಡಿ ನಿರುದ್ಯೋಗ ನೋಡಿ ಬಡತನ ಅಂತಂದರೆ ಹಂಗೆ ಹೇಳೋದೇ ಅಪರಾಧ ಅಂತಂದರೆ ಕಣ್ಣ ಮುಂದೆ ಕಸದ ರಾಶಿ ಇದೆ ಅಂತಂದರೆ ಕಣ್ಣನ್ನೇ ಕಿತ್ತರೆ ಕಸದ ರಾಶಿ ಮಾಯ ಆಗಲ್ಲ ಅಪರಾಧವೇ ಅಧಿಕಾರವಾಗಿದ್ದಾಗ ಬಾಯಿದ್ದು ಸುಮ್ಮನ ಅಪರಾಧಿಗಳಾಗ್ತಾರೆ ಅದರಿಂದ ಇಡೀ ಭಾರತ ಮಾತಾಡ್ತಿದೆ ಇತಿಹಾಸದಿಂದ ಪಾಠ ಕಲಿಬೇಕಾಗಿದೆ ಆಡಳಿತಾರೂಢ ಪಕ್ಷಗಳು ಆಜಾದಿ ಎನ್ನುವಂಥದ್ದು ಈ ವಿಶಾಲ ಅರ್ಥದ ಸ್ವಾತಂತ್ರ್ಯದ ಭಾಗಶಃ ಮನುಕುಲ ಇರುವ ತನಕ ಹಾಕಲೇಬೇಕಾದಂಥ ಘೋಷಣೆ ಯಾಕಂದರೆ ಉದ್ದಕ್ಕೂ ಕೂಡ ಸ್ವಾತಂತ್ರ್ಯದ ಕ್ಷಿತಿಜಗಳು ವಿಸ್ತಾರ ಆಗ್ತಾ ಹೋಗ್ತವೆ ಅದನ್ನು ಒಂದು ಸರ್ಕಾರ ದಮನಕ್ಕೆ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅದರಿಂದ ಮತ್ತೊಮ್ಮೆ ಹೇಳಬೇಕಾಗುತ್ತೆ ಹಮ್ ಕ್ಯಾಚತೆ ಆಜಾದಿ ಹಖಮಾರ ಆಜಾದಿ ತುಮ್ ಖುಚು ಭೀ ಕರಲೆ ಆಜಾದಿ ಹಖಮಾರ ಆಜಾದಿ ಮನುವಾದಸೆ ಆಜಾದಿ ಭೂಕುಮಾರಿಸೆ ಆಜಾದಿ ಜಾತಿವಾದಸೆ ಆಜಾದಿ ನಿರುದ್ಯೋಗಸೆ ಆಜಾದಿ ಈ ಆಜಾದಿ ಈ ದೇಶದ ಸಂವಿಧಾನದ ಆಶಯವಾಗಿದೆ ಅದನ್ನು ಯಾರೂ ಗಮನ ಮಾಡೋಕ್ಕಾಗಲ್ಲ ಅನ್ನೋದನ್ನು ಈಗಲಾದರೂ ಆಡಳಿತಾರೂಢ ಪಕ್ಷಗಳ ಅರ್ಥ ಮಾಡ್ಕೊಳ್ಳಿ ಅಂತ ವಿನಂತಿ ಮಾಡ್ಕೊಳ್ತಾ ಇವತ್ತಿನ ಚರ್ಚೆಯನ್ನು ಮುಗಿಸೋಣ ನಮಸ್ಕಾರ